ವಾಕ್ಯಗಳೊಂದಿಗೆ ಆಟ. ಈ ಅಧ್ಯಾಯದ ಎರಡನೇ ಅವಧಿಗೆ ತಮಗೆಲ್ಲರಿಗೂ ಸ್ವಾಗತ. ಮಕ್ಕಳೇ, ಈ ಅವಧಿಯನ್ನು ಒಂದು ಚಟುವಟಿಕೆ ಮುಖಾಂತರ ಶುರು ಮಾಡೋಣ. ನಿಮಗೆಲ್ರಿಗೂ ಮಗ್ಗಿ ಬರುತ್ತಲ್ಲ, ಹಾಗಾದರೆ ಹೇಳಿ, 5 × 5 ಎಷ್ಟು? ಹಾಂ, ಸರಿಯಾಗಿ ಹೇಳಿದ್ರಿ, 25. 15 × 15 ಎಷ್ಟಾಗುತ್ತೆ? ಹಾಂ, 225. 25 × 25 ಯಾಕಿಷ್ಟು ತಡ ಮಾಡ್ತಿದ್ದೀರಾ? ಓ, ಗುಣಾಕಾರ ಮಾಡ್ತಾ ಇದ್ದೀರಾ? 625. ಮಕ್ಕಳೇ, ಇಲ್ಲಿ ನಾನು ಕೊಟ್ಟಿರುವಂತಹ ಲೆಕ್ಕಗಳನ್ನು ಗಮನಿಸಿ, ಇದರಲ್ಲೇನಾದರೂ ವಿಶೇಷತೆ ಇದೆಯೇ? ಸರಿಯಾಗಿ ಹೇಳಿದ್ರಿ, ಇದರ ಬಿಡಿ ಸ್ಥಾನದಲ್ಲಿ 5 ಹೊಂದಿದೆ, ಮತ್ತು 10 ಸ್ಥಾನದಲ್ಲಿರುವಂತಹ ಸಂಖ್ಯೆಗಳು ಎರಡೂ ಕೂಡ ಸಮವಾಗಿವೆ. ಇಂತಹ ಸಂಖ್ಯೆಗಳ ಗುಣಲಬ್ಧವನ್ನು ನಾವು ವರ್ಗ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ ಅಲ್ವಾ? ಈ ರೀತಿ ಸಂಖ್ಯೆಯ ವರ್ಗವನ್ನು ಕಂಡುಹಿಡಿಯೋದಕ್ಕೆ ಒಂದು ಸುಲಭ ವಿಧಾನವಿದೆ. ತಿಳಿಯೋಕೆ ಆಸೆ ಆಗ್ತಿದೆ ಅಲ್ವಾ? ಬನ್ನಿ ತಿಳಿಯೋಣ. 35 × 35, ಇಲ್ಲಿ ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆ ಎಷ್ಟು? 5. ಇದರ ಗುಣಲಬ್ಧ 5 × 5 ಎಷ್ಟಾಯಿತು? 25. ಇದನ್ನು ನಾವು ಇದರ ಗುಣಲಬ್ಧದ ಬಿಡಿ ಮತ್ತು 10 ಸ್ಥಾನದಲ್ಲಿ ಬರಿತೇವೆ. ಅದೇ ರೀತಿ 10 ಸ್ಥಾನದಲ್ಲಿರುವ ಸಂಖ್ಯೆ ಎಷ್ಟು? 3 × 3. 3 ಮುಂದಿನ ಕ್ರಮಾನುಗತ ಸಂಖ್ಯೆಯನ್ನು ತೆಗೆದುಕೊಂಡು ಗುಣಿಸಿ, ಬಂದಂತಹ ಗುಣಲಬ್ಧವನ್ನು ಗುಣಲಬ್ಧದ 100 × 1000 ಸ್ಥಾನದಲ್ಲಿ ಬರೆಯಿರಿ. ಉತ್ತರ ಎಷ್ಟು ಬಂತು? 35 × 35 = 1225. ಈಸಿ ಇದೆ ಅಲ್ವಾ ಮಕ್ಕಳೇ? ಇನ್ನೊಂದು ಲೆಕ್ಕ ಪ್ರಯತ್ನಿಸೋಣ. 95 × 95, ಇಲ್ಲಿ ಬಿಡಿ ಸ್ಥಾನಗಳ ಅಂಕಿಗಳ ಗುಣಲಬ್ಧ 5 × 5 = 25. ಗುಣಲಬ್ಧದ ಬಿಡಿ ಮತ್ತು 10 ಸ್ಥಾನದಲ್ಲಿ ಬರೆದಿದ್ದೀರಿ. ಹಾಗೆ 10 ಸ್ಥಾನದ ಸಂಖ್ಯೆ 9 ಆಗಿದೆ, ಅದರ ಮುಂದಿನ ಕ್ರಮಾನುಗತ ಸಂಖ್ಯೆ 10 ಆಗುತ್ತೆ. ಅವೆರಡರ ಗುಣಲಬ್ಧವನ್ನು 9 × 10 = 90 ನಾವು ಗುಣಲಬ್ಧದ 100 × 1000 ಸ್ಥಾನದಲ್ಲಿ ಬರಿತೇವೆ. ಈಗ ಇನ್ನ 2 ಲೆಕ್ಕ ಕೊಡ್ಲಾ, ಪ್ರಯತ್ನ ಪಡ್ತೀರಾ? 75 × 75. ಹಾಂ, ಸರಿಯಾಗಿ ಹೇಳಿದ್ರಿ ಮಕ್ಕಳೇ. 5 × 5 25 ಆಗುತ್ತೆ. ಹಾಗೆ 7 ಮುಂದಿನ ಕ್ರಮಾನುಗತ ಸಂಖ್ಯೆ 8, ಅದರಿಂದ 7×8 = 56. ಅದೇ ರೀತಿ ಈ ಲೆಕ್ಕವನ್ನು ನೀವೇ ಮಾಡಬೇಕು. ಎಷ್ಟು ಉತ್ತರ ಬಂತು? ಹಾಂ, 5 × 5 = 25, 8×9 = 72, ಅಂದರೆ 7225 ಸಮವಾಗಿದೆ. ಖುಷಿ ಆಯ್ತಲ್ವಾ ಮಕ್ಕಳೇ ಈ ಸುಲಭ ವಿಧಾನ ತಿಳಿದು? ಹಿಂದಿನ ತರಗತಿಯಲ್ಲಿ ನೀಡಿರುವ ಗೃಹಪಾಠವನ್ನು ತಾವೆಲ್ಲರೂ ಬರೆದಿದ್ದೀರಿ. ನಿಮ್ಮ ಉತ್ತರ ಸರಿ ಇದೆಯೇ ಎಂದು ಪರಿಶೀಲಿಸಿ. ನಿಮ್ಮ ಉತ್ತರ ಸರಿ ಇದೆ ಅಲ್ವಾ ಮಕ್ಕಳೇ? ಈಗ ನಾವು ಇಂದಿನ ತರಗತಿಯಲ್ಲಿ 5 ಬಾಧ್ಯತೆಯ ನಿಯಮದ ಬಗ್ಗೆ ತಿಳ್ಕೊಳ್ಳೋಣ. 5 ಬಾಧ್ಯತೆಯ ನಿಯಮವನ್ನು ಹೇಳಿ ಮಕ್ಕಳೇ. ಹಾಂ, ಸರಿಯಾಗಿ ಹೇಳಿದ್ರಿ. ದತ್ತ ಸಂಖ್ಯೆಯು 5 ಬಿಡಿ ಸ್ಥಾನದಲ್ಲಿ 5 ಮತ್ತು 0 ಹೊಂದಿದ್ದರೆ ಮಾತ್ರ 5 ಭಾಗವಾಗುತ್ತದೆ. ಈ 5 ಬಾಧ್ಯತೆಯ ನಿಯಮವನ್ನು ಎಲ್ಲರೂ ತಿಳಿದಿದ್ದೀರಿ. ಆದರೆ ಇದು ಹೇಗೆ ಕೆಲಸ ನಿರ್ವಹಿಸುತ್ತದೆ ಅಂತ ಇವತ್ತು ವಿವರಿಸೋಣ. ಮೊದಲಿಗೆ ಎನ್ ಅಂಕಿಗಳುಳ್ಳ ಒಂದು ಸಂಖ್ಯೆಯನ್ನು ಬರೆಯಿರಿ, ಅದನ್ನು ವಿಸ್ತರಿಸಿ. ಸರಿಯಾಗಿ ಬರೆದಿದ್ದೀರಿ ಮಕ್ಕಳೇ. CBA = ಚುಕ್ಕಿಗಳು ಪ್ಲಸ್ 100C + 10B + A. ಎನ್ ಅಂಕಿಗಳುಳ್ಳ ಸಂಖ್ಯೆ CBA 5 ಭಾಗವಾಗಬೇಕಾದರೆ ಅದನ್ನು ವಿಸ್ತರಿಸಿ ಬರೆದಾಗ ಬರುವಂತಹ ಎಲ್ಲ ಪದಗಳು ಸಹ 5 ಭಾಗವಾಗಬೇಕು. ಇಲ್ಲಿ 10, 100 ಇತ್ಯಾದಿ ಸಂಖ್ಯೆಗಳು 10 ಗುಣಕಗಳಾಗಿವೆ. ಆದ್ದರಿಂದ 10B + 100C ಕೂಡ 10 ಭಾಗವಾಗುತ್ತೆ. ಇವು 5 ಕೂಡ ಭಾಗವಾಗ್ತವೆ, ಯಾಕೆಂದರೆ 2×5 = 10. 10 5 ಅಪವರ್ತ್ಯವಾಗಿದೆ, ಹೌದಲ್ವಾ ಮಕ್ಕಳೇ? ಇನ್ನು ಉಳಿದಂತಹ ಪದ ಯಾವುದು? ಬಿಡಿ ಸ್ಥಾನದ ಸಂಖ್ಯೆ ಎ. ಬಿಡಿ ಸ್ಥಾನದಲ್ಲಿರುವ ಎಯು 5 ಭಾಗವಾದರೆ ಕೊಟ್ಟಿರುವ ಸಂಖ್ಯೆಯು
ನಿಶೇಷವಾಗಿ ಭಾಗವಾಗುತ್ತದೆ. ಅದು ಯಾವಾಗ ಸಾಧ್ಯ ಆಗುತ್ತೆ? ಅದು ಎ ಈಸ್ ಈಕ್ವಲ್ ಟು 0 ಅಥವಾ 5 ಆದಾಗ, ಅಥವಾ ಅದು 5ರ ಗುಣಕವಾಗಿದ್ದಾಗ. ಮಕ್ಕಳೇ, ಈಗ ಒಂದು ಸಮಸ್ಯೆಯನ್ನು ಬಿಡಿಸೋಣ. ಎನ್ ಭಾಗಿಸು 5ರ ಭಾಗಾಕಾರವು ಶೇಷ 3ನ್ನು ಉಳಿಸಿದರೆ ಎನ್ನ ಬಿಡಿ ಸ್ಥಾನದಲ್ಲಿರುವ ಅಂಕಿ ಯಾವುದು? ಇಲ್ಲಿ ಎನ್ ಒಂದು ಎನ್ ಅಂಕಿಗಳುಳ್ಳ ಸಂಖ್ಯೆಯಾಗಿರಲಿ. ಎನ್ 5ರಿಂದ ನಿಶೇಷವಾಗಿ ಭಾಗ ಆಗಬೇಕು ಅಂತಂದರೆ ಬಿಡಿ ಸ್ಥಾನದಲ್ಲಿ ಏನಿರಬೇಕು? 0 ಅಥವಾ 5 ಇರಬೇಕು. ಆದರೆ ಇಲ್ಲಿ ಭಾಗಿಸಿದಾಗ ಶೇಷ 3 ಉಳಿದಿದೆ. ಆದ್ದರಿಂದ ಎಯನ್ನು 5ರಿಂದ ಭಾಗಿಸಿದಾಗ ನಮಗೆ ಉಳಿಯುವ ಶೇಷ ಎಷ್ಟಾಗಬೇಕು? 3 ಆಗಿರಬೇಕು. ಹಾಗಿದ್ರೆ ಭಾಗಾಕಾರ ಮಾಡಿ ನೋಡೋಣವೇ. 5 0 0 ಆಗುತ್ತೆ. ಉಳಿಕೆ ಎಷ್ಟು ಇರಬೇಕು ಮಕ್ಕಳೇ? ಸರಿಯಾಗಿ ಹೇಳಿದ್ರಿ, 3. ಹಾಗಿದ್ರೆ ಇಲ್ಲಿ ಎ ಮೈನಸ್ 0 ಯಾವಾಗಲೂ 3ಕ್ಕೆ ಸಮ ಇರುತ್ತೆ. ಅಂದರೆ ಇಲ್ಲಿ ಎಯ ಬೆಲೆ 3 ಆಗಿರುತ್ತೆ. ಯಾಕೆಂದರೆ 3ರಲ್ಲಿ 0ಯನ್ನು ಕಳೆದಾಗ 3 ಉಳಿಯುತ್ತೆ. ಅದೇ ರೀತಿ ಮತ್ತೊಂದು ರೀತಿಯಲ್ಲೂ ಕೂಡ ನಾವು ಭಾಗಾಕಾರ ಮಾಡ್ಬೋದು. 5 only 5. ಎಯಿಂದ 5ನ್ನು ಕಳೆದಾಗ ಶೇಷ ಎಷ್ಟು ಉಳಿಯುತ್ತೆ? 3 ಉಳಿಯುತ್ತೆ. ಇಲ್ಲಿ ಗಮನಿಸಿ ಮಕ್ಕಳೇ, ಎ ಮೈನಸ್ 5 = 3. ಎ ಮೈನಸ್ 5 = 3 ಆದಾಗ ಎಯ ಬೆಲೆ ಎಷ್ಟಿರುತ್ತೆ? ಹಾ, ಸರಿಯಾಗಿ ಹೇಳಿದ್ರಿ, 8ರಲ್ಲಿ 5ನ್ನು ಕಳೆದ್ರೆ 3 ಬರುತ್ತೆ. ಆದ್ದರಿಂದ ಎಯ ಬೆಲೆ 8 ಆಗಿರುತ್ತದೆ. ಹಾಗಾಗಿ a = 3 ಅಥವಾ 8 ಆದಾಗ ಮಾತ್ರ ಎನ್ ಭಾಗಿಸು 5ರ ಭಾಗಾಕಾರವು ಶೇಷ 3ನ್ನು ಉಳಿಸುತ್ತದೆ. ಈಗ ಇದೇ ರೀತಿಯ ಇನ್ನೊಂದು ಲೆಕ್ಕ ಮಾಡ್ತೀರಲ್ವಾ ಮಕ್ಕಳೇ? ಪ್ರಯತ್ನಿಸಿ. ಎನ್ ಭಾಗಿಸು 5ರ ಭಾಗಾಕಾರವು ಶೇಷ 4 ಮತ್ತು ಎನ್ ಭಾಗಿಸು 2ರ ಭಾಗಾಕಾರವು ಶೇಷ 1ನ್ನು ಉಳಿಸಿದರೆ ಎನ್ನ ಬಿಡಿ ಸ್ಥಾನದಲ್ಲಿರುವ ಅಂಕಿ ಯಾವುದು? ಮಕ್ಕಳೇ, ಇಲ್ಲಿ ಮೊದಲಿಗೆ ನಾವು ಮೊದಲನೇ ಸಾಧ್ಯತೆಯನ್ನು ತೆಗೆದುಕೊಳ್ಳೋಣ. ಎನ್ ಭಾಗಾಕಾರ 5ರ ಭಾಗಾಕಾರವು ಶೇಷ 4ನ್ನು ಉಳಿಸಿದರೆ ಇಲ್ಲಿ ಆ ಸಂಖ್ಯೆ CBA ಆಗಿರಲಿ. ಈ ಸಂಖ್ಯೆಯನ್ನು 5ರಿಂದ ಭಾಗಿಸಿದಾಗ ಶೇಷ 4 ಉಳಿದರೆ ಬಿಡಿ ಸ್ಥಾನದಲ್ಲಿರುವ ಅಂಕಿ ಎಯನ್ನು ಭಾಗಿಸಿದಾಗ ಕೂಡ ನಮಗೆ 4 ಉಳಿಬೇಕು. ಇಂದಿನ ಸಮಸ್ಯೆಯಲ್ಲಿ ತಿಳಿದೀವಲ್ವಾ ಮಕ್ಕಳೇ? ಈಗ ಭಾಗಾಕಾರ ಮಾಡಿ ನೋಡೋಣ. 5 0 0 = 4. ಹಾಗಿದ್ರೆ ಏನಂತ ಬರಿಬೋದು? ಸರಿಯಾಗಿ ಹೇಳಿದ್ರಿ, a - 0 = 4. ಅಂದರೆ 4ರಿಂದ 0ಯನ್ನು ಕಳೆದಾಗ 4 ಬರುತ್ತೆ. ಆದ್ದರಿಂದ ಎಯ ಬೆಲೆ 4 ಆಗಿರುತ್ತೆ. ಅದೇ ರೀತಿ ಎಯನ್ನು ನಾವು 5 1 5 ಅಂತಲೂ ಹೇಳಿ ಭಾಗಿಸಬಹುದಾಗಿದೆ. ಅದೇ ರೀತಿ ಈಗ ನಾವು ಎಯನ್ನು 5 1 5 ಅಂತ ಹೇಳಿ ಕೂಡ ಭಾಗಿಸಬಹುದಾಗಿದೆ. ಉಳಿಕೆ ಶೇಷ 4 ಆಗಿರುತ್ತದೆ. ಆದ್ದರಿಂದ ಇದನ್ನು ಹೇಗೆ ಬರಿಬೋದು ಮಕ್ಕಳೇ? ಸರಿಯಾಗಿ ಹೇಳಿದ್ರಿ, a - 5 = 4 ಆಗುತ್ತೆ. ಯಾವ ಸಂಖ್ಯೆಯಿಂದ 5ನ್ನು ಕಳೆದರೆ 4 ಉಳಿಯುತ್ತೆ? 9ರಿಂದ ಕಳೆದರೆ ಶೇಷ 4 ಉಳಿಯುತ್ತೆ. ಆದ್ದರಿಂದ ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆಗಳಿರಬೇಕು? 4 ಅಥವಾ 9 ಇರಬೇಕು. ಈಗ ಎರಡನೇ ಕಂಡೀಷನ್ ಇದೆಯಲ್ಲ, ಅದನ್ನು ಗಮನಿಸೋಣ. ಎನ್ನನ್ನು 2ರಿಂದ ಭಾಗಿಸಿದಾಗ ಶೇಷ 1 ಉಳಿಯಬೇಕಾದರೆ ಅದರ ಬಿಡಿ ಸ್ಥಾನದಲ್ಲಿ ಬೆಸ ಸಂಖ್ಯೆ ಇರಬೇಕು, ಹೌದಲ್ವಾ? ಈಗ ನಮಗೆರಡೇ ಸಾಧ್ಯತೆ ಇರೋದು, 4 ಇರಬೇಕು ಅಥವಾ 9 ಇರಬೇಕು ಬಿಡಿ ಸ್ಥಾನದಲ್ಲಿ, ಹೌದಲ್ವಾ? ಇದರಲ್ಲಿ 4 ಬೆಸ ಸಂಖ್ಯೆಯ ಅಥವಾ 9 ಬೆಸ ಸಂಖ್ಯೆಯ? ಸರಿಯಾಗಿ ಹೇಳಿದ್ರಿ, ಇಲ್ಲಿಯ ಬೆಸ ಸಂಖ್ಯೆ 9 ಆಗಿದರೆ ಆದ್ದರಿಂದ ಎನ್ನ ಬಿಡಿ ಸ್ಥಾನದಲ್ಲಿ ಏನಿರಬೇಕು? 9. ಮಕ್ಕಳೇ, ಇವುಗಳನ್ನು ಪ್ರಯತ್ನಿಸಿ. ನಿಮ್ಮ ಪಠ್ಯಪುಸ್ತಕದ ಪುಟ ಸಂಖ್ಯೆ 11, ಪ್ರಶ್ನೆ ಸಂಖ್ಯೆ 2 ಮತ್ತು 3. ಮಕ್ಕಳೇ, 10ರ ಬಾಧ್ಯತೆಯ ನಿಯಮ ಏನು ಹೇಳುತ್ತೆ? ಸರಿಯಾಗಿ ಹೇಳಿದ್ರಿ, ದತ್ತ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0ಯನ್ನು ಹೊಂದಿದ್ದರೆ ಮಾತ್ರ ಆ ಸಂಖ್ಯೆಯು 10ರಿಂದ ಭಾಗವಾಗುತ್ತೆ. ಆದರೆ ಈ ನಿಯಮವು ಹೇಗೆ ಕೆಲಸ ನಿರ್ವಹಿಸುತ್ತದೆ ಅನ್ನೋದನ್ನು ನಾವಿವತ್ತು ತಿಳ್ಕೊಳ್ಳೋಣ. ಮೊದಲಿಗೆ ನಾವೇನು ಬರಿಬೇಕು? ಸರಿಯಾಗಿ ಹೇಳಿದ್ರಿ, ಎನ್ ಅಂಕಿಗಳುಳ್ಳ ಸಂಖ್ಯೆಯನ್ನು ತೆಗೆದುಕೊಂಡು ಅದನ್ನು ಬಿಡಿಸಿ ಬರೆಯಿರಿ. ಮಕ್ಕಳೇ, ಇಲ್ಲೂ ಸಹ ಅಷ್ಟೇ, CBA 10ರಿಂದ ನಿಶೇಷವಾಗಿ ಭಾಗ ಆಗಬೇಕು ಅಂತಂದರೆ
ಇಲ್ಲಿರುವಂತಹ ವಿಸ್ತರಿಸಿ ಬರೆದಿರುವಂತಹ ಎಲ್ಲ ಪದಗಳು ಕೂಡ ನಿಶೇಷವಾಗಿ ಭಾಗ ಆಗಬೇಕು. ಹಾಗಾಗಿ ಇಲ್ಲಿ 10B 100C ಇಲ್ಲಿರುವಂತಹ 10, 100, 1000 ಈ ಎಲ್ಲ ಸಂಖ್ಯೆಗಳು ಕೂಡ 10 ಗುಣಕಗಳಾಗಿವೆ. ಆದ್ದರಿಂದ ಈ 10B 100C ಇತ್ಯಾದಿ ಸಂಖ್ಯೆಗಳು ಸಹ 10 ನಿಶೇಷವಾಗಿ ಭಾಗ ಆಗುತ್ತೆ. ಇನ್ನು ಉಳಿಕೆಯಾದಂತಹ ಬಿಡಿ ಸ್ಥಾನದ ಸಂಖ್ಯೆ ಎ 10 ನಿಶೇಷವಾಗಿ ಭಾಗ ಆಗಬೇಕು ಅಂತಂದ್ರೆ ಏನಾಗಿರ್ಬೇಕು ಮಕ್ಕಳೇ? ಸರಿಯಾಗಿ ಹೇಳಿದ್ರಿ, ಬಿಡಿ ಸ್ಥಾನದಲ್ಲಿ 0 ಹೊಂದಿರಬೇಕು. ಆಗ ಮಾತ್ರ ಕೊಟ್ಟಿರುವ ಸಂಖ್ಯೆಯು 10 ನಿಶೇಷವಾಗಿ ಭಾಗವಾಗುತ್ತೆ. ನೀವು ಈಗ ಕಲಿತಂತಹ ಎಲ್ಲ ಬಾಧ್ಯತೆಯ ನಿಯಮಗಳಲ್ಲೂ ಕೂಡ ತುಂಬ ಈಸಿಯಾಗಿರೋದು ಇದೆ ಅಲ್ವಾ ಮಕ್ಕಳೇ? ಈಗ ಒಂದು ಪ್ರಶ್ನಾವಳಿಗಳನ್ನು ಕೊಡ್ತೇನೆ ನಿಮಗೆ. 1825 ಈ ಸಂಖ್ಯೆ 2, 5, 10 ಭಾಗ ಆಗುವುದೇ? ಹಾ, ಸರಿಯಾಗಿ ಹೇಳಿದ್ರಿ ಮಕ್ಕಳೇ. ಇಲ್ಲಿ ಬಿಡಿ ಸ್ಥಾನದಲ್ಲಿ ಏನಿದೆ? 5. ಇದು ಬೆಸ ಸಂಖ್ಯೆ, ಆದ್ದರಿಂದ 2 ಭಾಗವಾಗುವುದಿಲ್ಲ. ಬಿಡಿ ಸ್ಥಾನ ಸಂಖ್ಯೆ 5, 5 ಗುಣಕವಾಗಿದೆ, ಆದ್ದರಿಂದ 5 ಭಾಗವಾಗುತ್ತೆ. ಮತ್ತೆ ಬಿಡಿ ಸ್ಥಾನದಲ್ಲಿ ಇಲ್ಲಿ 0 ಇಲ್ಲ, ಆದ್ದರಿಂದ 10 ಭಾಗವಾಗುವುದಿಲ್ಲ. ಅದೇ ರೀತಿ ಮತ್ತೊಂದು ಸಂಖ್ಯೆ ಪ್ರಯತ್ನಿಸಿ. ಸರಿಯಾಗಿ ಹೇಳಿದ್ರಿ, ಇದು ಸರಿ ಸಂಖ್ಯೆಯಾಗಿದೆ, 2 ಭಾಗ ಆಗುತ್ತೆ. ಮತ್ತು ಇದು 5 ಮತ್ತು 10 ಗುಣಕವೂ ಅಲ್ಲ, ಅಂದರೆ ಬಿಡಿ ಸ್ಥಾನದಲ್ಲಿ 0 ಇಲ್ಲ, 5 ಇಲ್ಲ, ಆದ್ದರಿಂದ 5 ಮತ್ತು 10 ಭಾಗವಾಗುವುದಿಲ್ಲ. ಈಗ ಮತ್ತೊಂದು ಸಂಖ್ಯೆ 510, ಬಿಡಿ ಸ್ಥಾನದಲ್ಲಿ 0 ಇದೆ, ಆದ್ದರಿಂದ ಇದು 2 ಭಾಗ ಆಗುತ್ತೆ, 5 ಭಾಗ ಆಗುತ್ತೆ, 10 ಭಾಗ ಆಗುತ್ತೆ. 1108 ಈ ಸಂಖ್ಯೆ ಬಿಡಿ ಸ್ಥಾನದಲ್ಲಿ 8 ಇದೆ, ಆದ್ದರಿಂದ 2 ಭಾಗ ಆಗುತ್ತೆ, 0 ಮತ್ತು 5 ಇಲ್ಲ, ಆದ್ದರಿಂದ 5 ಭಾಗ ಆಗಲ್ಲ, 10 ಕೂಡ ಇದು ಭಾಗವಾಗುವುದಿಲ್ಲ. ಮಕ್ಕಳೇ, ಈ ಕೋಷ್ಟಕವನ್ನು ಗಮನಿಸಿ, 2, 5, 10 ಈ 3 ಸಂಖ್ಯೆಗಳಿಂದಲೂ ಭಾಗವಾಗುವಂತಹ ಸಂಖ್ಯೆ ಯಾವುದು? ಸರಿಯಾಗಿ ಹೇಳಿದ್ರಿ, ಇದು 510. ಹಾಗಾದರೆ ಇದರ ಬಿಡಿ ಸ್ಥಾನದಲ್ಲಿ ಏನಿದೆ? 0. ಅಂದರೆ ನಾವು ಹೀಗೆ ತೀರ್ಮಾನಕ್ಕೆ ಬರಬಹುದಲ್ವಾ ಮಕ್ಕಳೇ? ಬಿಡಿ ಸ್ಥಾನದಲ್ಲಿ 0 ಹೊಂದಿರುವ ಸಂಖ್ಯೆಯು 2, 5 ಮತ್ತು 10 ಈ 3 ಸಂಖ್ಯೆಗಳಿಂದಲೂ ಕೂಡ ಭಾಗವಾಗುತ್ತದೆ. ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ಒಂದು ಕೋಷ್ಟಕವನ್ನು ನೀಡಿದ್ವಿ ನಿಮಗೆ. ಆ ಕೋಷ್ಟಕವನ್ನು ನೀವು ಉದಾಹರಣೆಯ ರೀತಿಯಲ್ಲೇ ಭರ್ತಿ ಮಾಡಬೇಕು ಮತ್ತು ಅದರಲ್ಲಿರುವಂತಹ 4 ಮತ್ತು 6 ಕಾಲಂನ ಗಮನಿಸಿ ನಿಮ್ಮ ತೀರ್ಮಾನವನ್ನು ಹೇಳಬೇಕು ಅಂತ ಹೇಳಿ ನಾವು ಹೇಳಿದ್ವಿ. ಎಲ್ಲರೂ ಮಾಡಿದ್ದೀರಾ? ಒಮ್ಮೆ ಹೇಗೆ ಮಾಡಿದ್ದೀರಿ ನೋಡೋಣವಾ. ಮೊದಲನೇ ಸಂಖ್ಯೆ, ಈ ಸಂಖ್ಯೆಯ ಮೊತ್ತ ಕಂಡು ಹಿಡಿಬೇಕಾಯಿತು. ಮೊದಲನೇ ಸಂಖ್ಯೆ, ಈ ಸಂಖ್ಯೆಯ ಮೊತ್ತ 6+1+3+2 ಈ ಮೊತ್ತವು 3 ಗುಣಕವೇ? ಹೌದು. ಹಾಗಾದರೆ ಇದನ್ನು ಭಾಗಿಸಿ, ಇಲ್ಲಿ ಶೇಷ ಉಳಿಯಿತೆ? ಇಲ್ಲ. ಆದ್ದರಿಂದ ಈ ಸಂಖ್ಯೆಯು 3 ಭಾಗವಾಗುವುದೇ? ಅಂದಾಗ ಕೊನೆಯ ಕಾಲಂನಲ್ಲಿ ಹೌದು ಅಂತ ಬರೀತೀರಿ. ಅದೇ ರೀತಿ ಎರಡನೆಯ ಸಂಖ್ಯೆ, ಮೊತ್ತ 13 ಬಂತು, ಇದು 3 ಗುಣಕ ಅಲ್ಲ, ಆದ್ದರಿಂದ ಇಲ್ಲ ಅಂತ ಬರೆದ್ರಿ. ಅದೇ ರೀತಿ ಭಾಗಾಕಾರ ಮಾಡಿದಾಗ ಶೇಷ 1 ಉಳಿದಿದೆ, ಆದ್ದರಿಂದ ಈ ಸಂಖ್ಯೆಯು ಕೂಡ 3 ಭಾಗವಾಗುವುದಿಲ್ಲ. ಈಗ 3ನೇ ಸಂಖ್ಯೆಯನ್ನು ನೋಡೋಣ. 678 ಇದರ ಮೊತ್ತ 21 ಆಗಿದೆ, ಇದು 3 ಗುಣಕ ಆಗಿರೋದ್ರಿಂದ ಇದು ಸಹ 3 ಭಾಗವಾಗುತ್ತೆ. ಈಗ ಭಾಗಾಕಾರವನ್ನು ಗಮನಿಸಿ. 0 ಉಳಿದಿದೆ, ಆದ್ದರಿಂದ 678 3 ಭಾಗವಾಗುತ್ತದೆ. ಮುಂದಿನ ಸಂಖ್ಯೆ 215. ಈ ಸಂಖ್ಯೆಗಳ ಅಂಕಿಗಳ ಮೊತ್ತ 8 ಆಗಿದೆ, ಆದ್ದರಿಂದ ಈ ಮೊತ್ತವು 3 ಗುಣಕ ಅಲ್ಲ. ಕೊಟ್ಟಿರುವ ಸಂಖ್ಯೆಯನ್ನು ಭಾಗಿಸಿದಾಗ ಶೇಷ 2 ಉಳಿದಿದೆ, ಆದ್ದರಿಂದ 215 3 ಭಾಗವಾಗುವುದಿಲ್ಲ. ಮಕ್ಕಳೇ, ಈ ಎಲ್ಲ
ಕಾಲಂಗಳನ್ನು ತುಂಬಿದ ನಂತರ ನಾಲ್ಕು ಮತ್ತು ಆರನೇ ಕಾಲಂನ ಗಮನಿಸಿ ನಿಮ್ಮ ತೀರ್ಮಾನ ಏನಾಗಿತ್ತು? ಸರಿಯಾಗಿ ಹೇಳಿದ್ರಿ ಮಕ್ಕಳೇ. ಮೂರರಿಂದ ನಿಶೇಷವಾಗಿ ಭಾಗವಾಗುವ ಎಲ್ಲ ಸಂಖ್ಯೆಗಳ ಅಂಕಿಗಳ ಮೊತ್ತವು ಕೂಡ ಮೂರರ ಗುಣಕವಾಗಿದೆ. ಅದನ್ನು ಈ ರೀತಿಯೂ ಹೇಳ್ಬೋದಾಗಿದೆ, ಯಾವುದೇ ಸಂಖ್ಯೆಯ ಅಂಕಿಗಳ ಮೊತ್ತವು ಮೂರರ ಗುಣಕವಾಗಿದ್ದರೆ ಆ ಸಂಖ್ಯೆಗಳು ಮೂರರಿಂದ ಭಾಗವಾಗುತ್ತದೆ. ಮಕ್ಕಳೇ, ಈಗ ನೀವೇ ಮೂರರ ಭಾಜ್ಯತೆಯ ನಿಯಮವನ್ನು ಕಂಡುಹಿಡ್ಕೊಂಡಿದ್ದೀರಿ. ಹಾಗೆ ಈ ಮೂರರ ಭಾಜ್ಯತೆಯ ನಿಯಮದಂತೆಯೇ ಇರುವಂತಹ ಇನ್ನೊಂದು ಸಂಖ್ಯೆಯ ಭಾಜ್ಯತೆಯ ನಿಯಮ ನೀವು ಆರನೇ ತರಗತಿಯಲ್ಲಿ ಕಲ್ತಿದ್ರಿ. ಯಾವುದದು? ಸರಿಯಾಗಿ ಹೇಳಿದ್ರಿ, ಒಂಬತ್ತು. ಇವತ್ತಿನ ದಿನ ನಾವು ಒಂಬತ್ತು ಮತ್ತು ಮೂರರಿಂದ ಭಾಜ್ಯತೆ ಹೇಗೆ ಆಗುತ್ತೆ ಅಂತ ಹೇಳಿ ಒಂದು ಉದಾಹರಣೆಯ ಮೂಲಕ ತಿಳ್ಕೊಳ್ಳೋಣ. ಸಂಖ್ಯೆ 3573, ಇದನ್ನು ವಿಸ್ತರಿಸಿ ಬರೆಯಿರಿ. ಸರಿಯಾಗಿ ಬರೆದ್ರಿ. 3 × 1000 ಪ್ಲಸ್ 5 × 100 ಪ್ಲಸ್ 7 × 10 ಪ್ಲಸ್ 3. ಮಕ್ಕಳೇ, ಇಲ್ಲಿರುವಂತಹ 3573 ಒಂಬತ್ತು ಮತ್ತು ಮೂರರಿಂದ ನಿಶೇಷವಾಗಿ ಭಾಗ ಆಗಬೇಕು ಅಂದರೆ ನಾವು ವಿಸ್ತರಿಸಿ ಬರೆದಿರುವಂತಹ ಈ ಪದಗಳು ಕೂಡ ಒಂಬತ್ತು ಮೂರರಿಂದ ನಿಶೇಷವಾಗಿ ಭಾಗ ಆಗಬೇಕು. ಇಲ್ಲಿ ನಾವು 1000 ವನ್ನು 999 ಪ್ಲಸ್ 1 ಅಂತಲೂ, 100 ವನ್ನು 99 ಪ್ಲಸ್ 1 ಅಂತಲೂ, 10 ವನ್ನು 9 ಪ್ಲಸ್ 1 ಎಂದು ವಿಸ್ತರಿಸಿ ಬರೆಯಬಹುದಾಗಿದೆ. 3 ಆವರಣ 999 ಪ್ಲಸ್ 1 ಪ್ಲಸ್ 5 ಆವರಣ 99 ಪ್ಲಸ್ 1 ಪ್ಲಸ್ 7 ಆವರಣ 9 ಪ್ಲಸ್ 1 ಪ್ಲಸ್ 3 ಎಂದು ಬರೆಯಬಹುದು. ಈಗ ಇಲ್ಲಿ 3 ಆವರಣ 999 ಪ್ಲಸ್ 1 ಅಂತ ಇದೆ. ಇದನ್ನು 3 × 999 ಪ್ಲಸ್ 3 ಎಂದು ಬರೆಯಬಹುದು. ಹಾಗೆ ಎರಡನೇ ಪದವನ್ನು ಕೂಡ 5 × 99 ಪ್ಲಸ್ 5 ಹಾಗೂ ಮೂರನೇ ಪದವನ್ನು 7 × 9 ಪ್ಲಸ್ 7 ಎಂದು ಬರೆಯಬಹುದಾಗಿದೆ. ಕೊನೆಯ ಪದವನ್ನು ಹಾಗೆ ಬರ್ಕೊಳ್ತೀರಿ. ಈಗ 9 ಭಾಗವಾಗುವಂತಹ ಅಂದರೆ 9 ಗುಣಕಗಳನ್ನು ಹೊಂದಿರುವಂತಹ ಪದಗಳನ್ನು ಒಟ್ಟಾಗಿ ಸೇರಿಸಿ ಬರ್ಕೊಳ್ಳೋಣ ಈ ರೀತಿಯಾಗಿ. ಮಕ್ಕಳೇ, ಇಲ್ಲಿ ಗಮನಿಸಿ, 3 × 999 ಪ್ಲಸ್ 5 × 99 ಪ್ಲಸ್ 7 × 9 ಈ ಮೂರು ಪದಗಳು ಕೂಡ 9 ಗುಣಕಗಳಾಗಿವೆ. ಆದ್ದರಿಂದ ಇವೆಲ್ಲವೂ ಕೂಡ 9 ಮತ್ತು 3 ಭಾಗವಾಗುತ್ತವೆ. ಇನ್ನು 3 + 5 + 7 + 3, ಇನ್ನು 3573 9 ಮತ್ತು 3 ನಿಶೇಷವಾಗಿ ಭಾಗವಾಗಬೇಕಾದರೆ ಈ ಅಂಕಿಗಳ ಮೊತ್ತ 9 ಮತ್ತು 3 ಗುಣಕವಾಗಿರಬೇಕು. ಮಕ್ಕಳೇ, ಈ ಸಂಖ್ಯೆಗಳ ಅಂಕಿಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಎಷ್ಟು ಬಂತು? 3 + 5 + 7 + 3 18. 18 ಇದು ಕೊಟ್ಟಿರುವ ದತ್ತ ಸಂಖ್ಯೆಯ ಅಂಕಿಗಳ ಮೊತ್ತವಾಗಿದೆ. ಈ ಮೊತ್ತವು 9 ಭಾಗವಾಗುತ್ತೆ, 3 ಭಾಗವಾಗುತ್ತೆ. ಆದ್ದರಿಂದ ನಾವು ಏನು ತೀರ್ಮಾನಕ್ಕೆ ಬರ್ಬೋದು ಅಂದರೆ 3573 ಈ ಸಂಖ್ಯೆಯು 9 ಮತ್ತು 3 ಭಾಗವಾಗುತ್ತದೆ ಅಂತ ಹೇಳಿ ನಾವು ತೀರ್ಮಾನಕ್ಕೆ ಬರಬಹುದಾಗಿದೆ. ಈಗ ನಾವು ಇದೇ ರೀತಿ ಎನ್ ಅಂಕಿಯ ಸಂಖ್ಯೆಗಳನ್ನು ತೆಗೆದುಕೊಂಡು 9 ಮತ್ತು 3 ಭಾಜ್ಯತೆಯ ನಿಯಮವನ್ನು ತಿಳಿಯೋದಕ್ಕೆ ಪ್ರಯತ್ನ ಪಡೋಣ. ಮೊದಲಿಗೆ ದತ್ತ ಸಂಖ್ಯೆ CBA ಆಗಿರಲಿ ಅಂತ ಈ ಸಂಖ್ಯೆಯನ್ನು ವಿಸ್ತರಿಸಿ ಬರೆಯಿರಿ. ಸರಿಯಾಗಿ ಬರೆದಿದ್ದೀರಿ ಮಕ್ಕಳೇ. ಈ ವಿಸ್ತರಣಾ ರೂಪದಲ್ಲಿ CBA 9 ಮತ್ತು 3 ನಿಶೇಷವಾಗಿ ಭಾಗ ಆಗಬೇಕು ಅಂತಂದರೆ ಇಲ್ಲಿ 100 ವನ್ನು 99 ಪ್ಲಸ್ 1, 10 ವನ್ನು 9 ಪ್ಲಸ್ 1 ಎಂದು ಬಿಡಿಸಿ ಮತ್ತೆ ವಿಸ್ತರಿಸಿ ಬರೆಯಿರಿ. ಸರಿಯಾಗಿ ಬರೆದಿದ್ದೀರಿ. 99C + C ಪ್ಲಸ್ 9B. ಸರಿಯಾಗಿ ಬರೆದಿದ್ದೀರಿ. 99C + C ಪ್ಲಸ್ 9B + B ಪ್ಲಸ್ A ಎಂದು ಆಗುತ್ತದೆ. ಈಗ 9 ಗುಣಕಗಳನ್ನು ಹೊಂದಿರುವಂತಹ ಸಂಖ್ಯೆಗಳನ್ನು ಒಟ್ಟಾಗಿ ಸೇರಿಸಿ ಬರೆಯೋಣ. 99C + 9B + C + B + A ಆಗಿರುತ್ತದೆ. ಮಕ್ಕಳೇ, ಇಲ್ಲಿ 99C + 9B ಒಂಬತ್ತನ್ನು ಸಾಮಾನ್ಯ ಸಂಖ್ಯೆ 9 ಹೊರಗೆ ತೆಗೆದಾಗ 9
ಆ ವರ್ಣ 11 ಸಿ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಬಿ ಪ್ಲಸ್ ಎ ಆಗಿರುತ್ತದೆ. ಇಲ್ಲಿ ಮೊದಲನೆಯ ಪದವು 9 ಗುಣಕವಾಗಿದೆ. ಆದ್ದರಿಂದ ಇದು 9 ಮತ್ತು 3 ನಿಶೇಷವಾಗಿ ಭಾಗವಾಗುತ್ತದೆ. ಅದೇ ರೀತಿ ಎರಡನೆಯ ಪದವು ನಿಶೇಷವಾಗಿ ಭಾಗವಾದರೆ ಈ ಸಂಖ್ಯೆಯು 9 ಮತ್ತು 3 ಭಾಗವಾಗುತ್ತದೆ. ಆದರೆ ಈ ಅಂಕಿಗಳು ಎ ಪ್ಲಸ್ ಬಿ ಪ್ಲಸ್ ಸಿ ದತ್ತ ಸಂಖ್ಯೆಯ ಅಂಕಿಗಳ ಮೊತ್ತವಾಗಿದೆ. ಆದ್ದರಿಂದ ಎ ಪ್ಲಸ್ ಬಿ ಪ್ಲಸ್ ಸಿ ದತ್ತ ಸಂಖ್ಯೆಯ ಅಂಕಿಗಳ ಮೊತ್ತವಾಗಿದೆ. ಆದ್ದರಿಂದ ಈ ದತ್ತ ಸಂಖ್ಯೆಯ ಅಂಕಿಗಳ ಮೊತ್ತವು 9 ಗುಣಕವಾಗಿದ್ದರೆ ಅಥವಾ 3 ಗುಣಕವಾಗಿದ್ದರೆ ಕ್ರಮವಾಗಿ ಇದು 9 ಮತ್ತು 3 ಭಾಗವಾಗುತ್ತದೆ. ಮಕ್ಕಳೇ, ಒಂದು ಉದಾಹರಣೆಯನ್ನು ಗಮನಿಸೋಣ. 3576 ಈ ಸಂಖ್ಯೆ 9 ಮತ್ತು 3 ಭಾಗವಾಗುತ್ತದೆಯೇ ಎಂದು ಪರೀಕ್ಷಿಸಿ. ಮಕ್ಕಳೇ, ಒಂದು ಸಂಖ್ಯೆ 3 ಮತ್ತು 9 ಭಾಗವಾಗುತ್ತಾ ಅನ್ನೋದಕ್ಕೆ ಏನು ಮಾಡಬೇಕು? ಮೊದಲಿಗೆ ನಾವು ಈ ಸಂಖ್ಯೆಯ ಅಂಕಿಗಳ ಮೊತ್ತವನ್ನು ಕಂಡುಹಿಡಿಬೇಕು. ಕಂಡುಹಿಡಿಯಿರಿ, ಈ ಸಂಖ್ಯೆಯ ಅಂಕಿಗಳ ಮೊತ್ತ ಕಂಡುಹಿಡಿಯಿರಿ. 3576 ಅಂಕಿಗಳ ಮೊತ್ತ 3 + 5 + 7 + 6 = 21 ಆಗುತ್ತದೆ. ಈಗ 21 3 ಗುಣಕವೇ? ಹೌದು ಹೌದು. ಆದ್ದರಿಂದ ಈ ಸಂಖ್ಯೆಯು 3 ಭಾಗವಾಗುತ್ತದೆ. ಏಕೆಂದರೆ 3 × 7 = 21. ಮತ್ತೆ 21 9 ಗುಣಕವೇ ಮಕ್ಕಳೇ? ಸರಿಯಾಗಿ ಹೇಳಿದ್ರಿ, ಖಂಡಿತ ಇಲ್ಲ. ಆದ್ದರಿಂದ ಈ ಸಂಖ್ಯೆಯು 9 ಭಾಗವಾಗುವುದಿಲ್ಲ. ಮಕ್ಕಳೇ, ಇನ್ನೊಂದು ಲೆಕ್ಕವನ್ನು ಈಗ ಪ್ರಯತ್ನಿಸೋಣ. 6 4 y 5 ಏನಿದು ಅನ್ಕೊಂಡ್ರ? ಇದೊಂದು 4 ಸಂಖ್ಯೆ. ಈ ಸಂಖ್ಯೆ 9 ಗುಣಕವಾಗಿದ್ದು ವೈ ಒಂದು ಅಂಕಿಯಾಗಿದ್ದರೆ ವೈನ ಬೆಲೆ ಕಂಡುಹಿಡಿಯಿರಿ. ಮಕ್ಕಳೇ, ಇಲ್ಲಿ ವೈನ ಬೆಲೆ ಏನು ಅಂತ ನೀವೀಗ ಕಂಡುಹಿಡಬೇಕು. ಮೊದಲಿಗೆ ಏನು ಮಾಡ್ತೀರಿ? ಈ ಸಂಖ್ಯೆಯನ್ನು ಬರೆದುಕೊಳ್ಳಿ. ಬರ್ಕೊಂಡ್ರಿ ಅಲ್ವಾ? ಈ ಸಂಖ್ಯೆಯ ಅಂಕಿಗಳ ಮೊತ್ತವನ್ನು ಕಂಡುಹಿಡಿಯಿರಿ. 6 + 4 + y + 5 ಎಷ್ಟು ಬಂತು ಮಕ್ಕಳೇ? ಮಕ್ಕಳೇ, ಇಲ್ಲಿ ನಾವು ಸಂಖ್ಯೆಗಳನ್ನು ಕೂಡ್ಕೊಂಡು ಬರ್ಕೊಬೇಕು. ಪ್ಲಸ್ ಚಿಹ್ನೆ ಹಾಕಿ ಮತ್ತೆ ಆ ಒಂದು ವೈ ಅಕ್ಷರವನ್ನು ಬರ್ಕೊಳ್ಬೇಕಾಗುತ್ತೆ. ಆದ್ದರಿಂದ 15 + y ಆಗುತ್ತೆ. 9 ಭಾಜ್ಯತೆಯ ನಿಯಮ ಏನು ಹೇಳುತ್ತೆ? ಯಾವುದೇ ದತ್ತ ಸಂಖ್ಯೆಯ ಅಂಕಿಗಳ ಮೊತ್ತವು 9 ಗುಣಕವಾಗಿದ್ದರೆ ಆ ಸಂಖ್ಯೆ 9 ಭಾಗವಾಗುತ್ತದೆ. ಆದ್ದರಿಂದ 15 + y ಎಂಬುದು 9 ಭಾಗವಾಗಬೇಕು. ಇದು ಸಾಧ್ಯವಾಗಬೇಕಾದ್ರೆ 15 + y 9 ಗುಣಕಗಳಾದ 9 ಆಗಿರಬೇಕು, 18 ಆಗಿರಬೇಕು, 27 ಆಗಿರಬೇಕು ಅಥವಾ 36 ಆಗಿರಬೇಕು. ಆದರೆ ಮಕ್ಕಳೇ, ವೈನ ಬೆಲೆ 0 - 9 ಮಾತ್ರ ಇರುತ್ತೆ. ಆದರೆ ವೈ ಇಲ್ಲಿ ಒಂದು ಅಂಕಿಯಾಗಿರೋದ್ರಿಂದ ಇದರ ಬೆಲೆ 0 - 9 ಒಳಗೆ ಮಾತ್ರ ಇರೋದಕ್ಕೆ ಸಾಧ್ಯ. ಆದ್ದರಿಂದ ಇಲ್ಲಿ ವೈನ ಬೆಲೆ ಏನಾಗಿರುತ್ತೆ? ಮಕ್ಕಳೇ, ಇಲ್ಲಿ 15 + y ಎಂಬುದು 9 ಭಾಗವಾಗಬೇಕು. ಇದು ಸಾಧ್ಯ ಆಗಬೇಕಾದ್ರೆ 15 + y 9 ಗುಣಕವಾಗಿರಬೇಕು. 9, 18, 27, 36 ಯಾವುದಾದ್ರೂ ಆಗಿರ್ಬೋದು. ಆದರೆ ಇಲ್ಲಿ ಗಮನಿಸಿ, ವೈ ಒಂದು ಅಂಕಿಯಾಗಿರೋದ್ರಿಂದ ಇದರ ಬೆಲೆ 0 - 9 ಒಳಗೆ ಮಾತ್ರ ಇರಲಿಕ್ಕೆ ಸಾಧ್ಯ. ಆದ್ದರಿಂದ 15 ಒಂದಂಕಿ ಸಂಖ್ಯೆ ಯಾವುದನ್ನು ಸೇರಿಸಿದ್ರೆ 9 ಗುಣಕ ಬರುತ್ತೆ. ಸರಿಯಾಗಿ ಹೇಳಿದ್ರಿ, 15 ನಾವು 3 ಸೇರಿಸಿದ್ರೆ 9 ಗುಣಕ 18 ಬರುತ್ತೆ. ಆದ್ದರಿಂದ 15 + y = 18 ಆಗಬಹುದಾಗಿದೆ. ವೈನ ಬೆಲೆ 9 ಆಗಿರುತ್ತದೆ. 15 + y ಬೆಲೆ 18 ಆಗಿರುತ್ತದೆ. ಮತ್ತು ಇಲ್ಲಿ ವೈನ ಬೆಲೆ 0 - 9 ಇರುತ್ತೆ. ಹಾಗಿದ್ರೆ ವೈನ ಬೆಲೆ ಎಷ್ಟಾಗುತ್ತೆ? 3 ಆಗಿರುತ್ತೆ. ಸರಿಯಾಗಿ ಹೇಳಿದ್ರಿ ಮಕ್ಕಳೇ. ಹಾಗಾದರೆ ಕೊಟ್ಟಿರುವ ಸಂಖ್ಯೆ ಏನಾಗುತ್ತೆ? ವೈನ ಜಾಗದಲ್ಲಿ 3 ಹಾಕಿ 6435 ಆಗಿರುತ್ತೆ. ಮಕ್ಕಳೇ, ಈ ಒಂದು ಕೋಷ್ಟಕವನ್ನು ಗಮನಿಸಿ.
ಇಲ್ಲಿ ಕೊಟ್ಟಿರುವಂಥ ದತ್ತ ಸಂಖ್ಯೆಯ ಮೊತ್ತ ಕಂಡುಹಿಡಿದು ಇದು 3 ಮತ್ತು 9 ಭಾಗವಾಗುವುದೇ ಅಂತ ತಿಳಿಸಿ. ಮಾಡಿದ್ರಲ್ವಾ ಮಕ್ಕಳೇ? 215 ಮೊತ್ತ ಎಷ್ಟಾಯಿತು? 2 + 1 + 5 = 8. ಸಂಖ್ಯೆ 3 ಭಾಗವಾಗುತ್ತದೆಯೇ? ಇಲ್ಲ. 9 ಭಾಗವಾಗುತ್ತದೆಯೇ? ಇಲ್ಲ. ಹಾಗೆ ಎರಡನೇ ಸಂಖ್ಯೆ 5736, ಈ ಸಂಖ್ಯೆಯ ಮೊತ್ತ 21. ಇದು 3 ಗುಣಕವಾಗಿದೆ, ಆದ್ದರಿಂದ ಇದು 3 ಭಾಗವಾಗುತ್ತೆ. ಹಾಗಾದರೆ ಇದು 9 ಭಾಗವಾಗುತ್ತಾ ಮಕ್ಕಳೇ? ಇಲ್ಲ, ಏಕೆಂದರೆ ಇದು 9 ಗುಣಕ ಅಲ್ಲ. ಅದೇ ರೀತಿ 2184 ಮೊತ್ತ 15 ಆಗಿದೆ, ಇದು 3 ಭಾಗವಾಗುತ್ತೆ ಮತ್ತು 9 ಭಾಗವಾಗಲ್ಲ. 3 ಲೆಕ್ಕ ಮಾಡಿದ್ದೀರಲ್ವಾ ಮಕ್ಕಳೇ? 2184, ಇದರ ಮೊತ್ತ 15, ಇದು 3 ಭಾಗ ಆಗುತ್ತೆ, ಆದರೆ 9 ಭಾಗ ಆಗೋದಿಲ್ಲ. ಹಾಗೆ 6408, ಇದರ ಮೊತ್ತ 18, 3 ಭಾಗವಾಗುತ್ತೆ ಮತ್ತು 9 ಕೂಡ ಭಾಗ ಆಗುತ್ತೆ. ಮಕ್ಕಳೇ, ಈ ಕೋಷ್ಟಕದಲ್ಲಿ ಗಮನಿಸಿ, ಏನು ತೀರ್ಮಾನಕ್ಕೆ ಬರಬಹುದು ನೋಡಿ ಮಕ್ಕಳೇ. ಇಲ್ಲಿ 3 ಭಾಗವಾಗುವ ಸಂಖ್ಯೆಗಳೆಲ್ಲವೂ ಕೂಡ 9 ಭಾಗ ಆಗಿದೆಯಾ? ಖಂಡಿತ ಇಲ್ಲ. ಆದರೆ 9 ಭಾಗ ಆಗಿರುವ ಸಂಖ್ಯೆಯನ್ನು ಗಮನಿಸಿ, 6480, ಈ ಸಂಖ್ಯೆ 3 ಭಾಗ ಆಗಿದೆಯಾ? ಖಂಡಿತ ಹೌದು. ಹಾಗಿದ್ರೆ ನಾವೇನು ತೀರ್ಮಾನಕ್ಕೆ ಬರ್ಬೋದು? 9 ಭಾಗವಾಗುವ ಎಲ್ಲ ಸಂಖ್ಯೆಗಳು 3 ಕೂಡ ಭಾಗವಾಗ್ತವೆ, ಆದರೆ 3 ಭಾಗವಾಗುವ ಕೆಲವು ಸಂಖ್ಯೆಗಳು ಮಾತ್ರ 9 ಭಾಗವಾಗ್ತವೆ. ಈ ಅವಧಿಯಲ್ಲಿ ನಾವು ಕಲಿತ ಅಂಶಗಳು, ಸಂಖ್ಯೆಗಳನ್ನು ವಿಸ್ತೃತ ರೂಪದಲ್ಲಿ ಬರೆದಾಗ ಸಂಖ್ಯೆ 5, 10, 3 ಮತ್ತು 9 ಭಾಜ್ಯತೆಗೆ ಕಾರಣವನ್ನು ತಿಳಿದೆವು. ಹಾಗೆ ಸಂಖ್ಯೆ 5, 10, 3 ಮತ್ತು 9 ಭಾಜ್ಯತೆಯ ನಿಯಮ ಬಳಸಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿದೆವು.